ರಾವಣನಿಗೆ ಕೊಟ್ಟ ಮಾತಿನಂತೆ ರಾವಣನು ಹೇಳಿದಂತೆಯೇ ಹೇಳಿದರಂತೆ. ಹೇ ರಾವಣೇಶ್ವರ, ಇದೋ ನೀನು ಹೇಳಿದಂತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು, ಎರಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು, ಮೂರು ಅಂತ ಹೇಳಿ ರಾವಣನು ಬರುವುದರೊಳಗಾಗಿ ತನ್ನ ಕರದಿಂದ ತನ್ನ ಅಮೃತ ಹಸ್ತದಿಂದ ಆ ಆತ್ಮಲಿಂಗವನ್ನು ಭುವಿಯಲ್ಲಿ ತಾನೇ ನಮ ಶಿವಾಯ ಎಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾನೆ. ದೂರದಲ್ಲಿ ಕಂಡ ರಾವಣ, ಬೇಡ ಬೇಡ ಬಾಲಕ ನಿಲ್ಲು ಎಂಬುದಾಗಿ ಓಡೋಡಿ ಬಂದಿದ್ದೆ. ಅಲ್ಲಿ ನೋಡಿದ ಭೂಸ್ಪರ್ಶವಾಗಿತ್ತು. ಎಲ್ಲೋ ಬಾಲಕ ಎಂದು ಓಡಿಸಿಕೊಂಡು ಹೊರಟನಂತೆ. ಒಂದೇ ಸಲ ಮೂರು ಜನ ಓಡಿಬಿಟ್ರು. ಒಂದು ಕಡೆ ಗಣಪತಿ, ಮತ್ತೊಂದು ಕಡೆ ನಾರದರು, ಅವರ ಹಿಂದೆಗಡೆ ರಾವಣೇಶ್ವರ. ಭುವನವನ್ನೆಲ್ಲ ಸುತ್ತಾಡಿ ಬಂದಾಗ ಒಂದಡಿಯಲ್ಲಿ ಅವತು ಕುಳಿತರಂತೆ. ತನ್ನ ಮುಷ್ಟಿಯಿಂದ ಆ ಗಣಪತಿಯ ಶಿರದ ಮೇಲೆ ಗುದ್ದಿದ. ಈಗಲೂ ಸಹ ಗೋಕರ್ಣ ಕ್ಷೇತ್ರದ ದೇಗುಲದ ಪಕ್ಕದಲ್ಲಿ ಒಂದೆಡೆಯಲ್ಲಿ ಗಣಪತಿಯ ವಿಗ್ರಹವಿದೆ. ನೆತ್ತಿಯು ಹಳ್ಳವಾಗಿದೆ. ಇದು ಆ ಕಥೆ ಅಂದರೆ ಸ್ಥಳ ಪುರಾಣದಲ್ಲಿ ಬರೆದಿರುವುದಾದ್ದರಿಂದ ಹೋದ ಯಾತ್ರಿಕರು ಆ ನೆತ್ತಿಗೆ ತುಪ್ಪವನ್ನು ಬೆಣ್ಣೆಯನ್ನು ಹಚ್ಚಿ ಬರುವ ವಾಡಿಕೆಯೂ ಉಂಟು. ಇಲ್ಲಿ ಕಥಾಭಾಗದಲ್ಲಿ ಗಣಪತಿಯು ದೂರವಾದ ಮೇಲೆ ಹಿಂತಿರುಗಿ ಬಂದ ರಾವಣ ಹೇಳಿದ, ಶಂಕರ, ನೀನು ನನ್ನನ್ನು ತೊರೆದು ಈ ಭೂಮಿಯೊಳಗೆ ಸೇರಿದೆಯಾ? ಇಲ್ಲ ದೇವಾ, ನಿನ್ನನ್ನು ಬಿಟ್ಟು ನಾನು ಇರಲಾರೆ. ಇದೋ ಎಂಬುದಾಗಿ ತನ್ನ ಕೈಯನ್ನು ಹಿಡಿದು ಒಂದು ಸಲ ಅಲುಗಾಡಿಸಿದರಂತೆ. ಅಲುಗಾಡಲಿಲ್ಲ. ಇಲ್ಲ ದೇವಾ, ಇದೋ ನನ್ನ ಮಸ್ತಕವನ್ನೇ ನಿನಗೆ ಫಣವಾಗಿರಿಸುತ್ತೇನೆ, ಇದಿಗೋ ಎಂಬುದಾಗಿ ಏನು ಮಾಡಿದ್ದಾನೆ, ತನ್ನ ಬಲವನ್ನೆಲ್ಲವನ್ನು ಬಿಟ್ಟು ಒಮ್ಮೆ ಆ ಶಿವಲಿಂಗಕ್ಕೆ ಢಮ್ಮನೆ ಗುದ್ದಿದರಂತೆ. ಶಿವಲಿಂಗವು ಓರೆಯಾಯಿತು. ಓರೆಯಾದ ಕೂಡಲೇ ಮಹಾನುಭಾವನಾದ ಪರಮೇಶ್ವರ ಹೇಳಿದ, ನಾರದ, ಇದು ಸಮಯವಲ್ಲ, ಬೇಗನೆ ಹೋಗಿ ಮಂಡೋದರಿಯನ್ನು ಕರತಾ, ಮಂಡೋದರಿಯನ್ನು ಕರತಾ, ಹಾಗೆಯೇ ಕೈಕಸಿಯನ್ನು ಕರತಂದು ಆ ಮಗನ ಬಳಿಯಲ್ಲಿ ಬಿಡು ಎಂದಾಗ ನಾರದರು ಕೈಕಸಿಯನ್ನು ಮಂಡೋದರಿಯನ್ನು ಕರತಂದರಂತೆ. ಇನ್ನೇನು ತಲೆಯನ್ನು ಹೊಡೆದು ಪ್ರಾಣ ಬಿಡಬೇಕು ಎನ್ನುವಾಗ ತಾಯಿ ಓಡಿ ಬಂದು ಹೇಳ್ತಾಳೆ, ತಾಳು ತಾಳೆಲೆ ಮಗನೇ, ಏಗಿ ಘಾತವನು ಕೈದೆ ಮಗನೇ, ಈ ಘಾತವನ್ನು ಮಾಡಬೇಡ ತಾಳು ಮಗನೇ, ತಾಳು, ಇದೋ ನೀನು ಮಾಡಿದ ಪ್ರತಿಜ್ಞೆ ನೆರವೇರಿತಲ್ಲ, ಹರನಾತ್ಮಲಿಂಗವನ್ನು ತಂದು ಧರೆಗಿರಿಸದಿರದೊಡೆ ಮೋರೆಯನ್ನು ತೋರುವುದಿಲ್ಲ ಎಂದೇ. ಧರೆಗಿರಿಸಿದ ಮೇಲೆ ಆತ್ಮಲಿಂಗವನ್ನು ನಾನಿಲ್ಲೇ ಪೂಜೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಹಾನುಭಾವಳಾದ ಕೈಕಸಿಯು ಅಲ್ಲೇ ಆರತಿಯನ್ನು ಬೆಳಗಿದಳಂತೆ. ಈ ತಾಯಿಯ ಭಕ್ತಿಗೆ ಮೆಚ್ಚಿ ಧಿಗ್ಗನೆ ಬೆಳಕಾಯಿತು. ಬೆಳಕಾದ ಕೂಡಲೇ ಆ ಲಿಂಗದಲ್ಲಿ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾದ. ವತ್ಸ ರಾವಣ, ಮೆಚ್ಚಿದೆ ನಿನ್ನ ಮಾತೃಭಕ್ತಿಗೆ, ಅಚ್ಚಳಿಯದ ಉಳಿಯಲಿ ನಿನ್ನ ಈ ಚರಿತೆಯು ಜಗದೊಳಗೆ. ನಿನ್ನ ಬಲವನ್ನೆಲ್ಲವನ್ನು ಬಿಟ್ಟು ಅಲುಗಾಡಿಸಿದ ಕಾರಣ ಇದಕ್ಕೆ ಮಹಾಬಲೇಶ್ವರ ಎಂದು ಹೆಸರಾಗಿ, ಆತ್ಮಲಿಂಗವನ್ನು ತಂದು ಭುವಿಯೊಳಗೆ ಇರಿಸಿದ ಕಾರಣ ಈ ಸ್ಥಳಕ್ಕೆ ಭೂಕೈಲಾಸ ಎಂಬ ಹೆಸರು ಪ್ರಖ್ಯಾತವಾಗಲಿ. ತಾಯಿಯ ಸೇವೆಯನ್ನು ಮಾಡಿದ ಮಗನೇ, ಅಚ್ಚಳಿಯದ ಉಳಿಯಲಿ ಜಗತ್ತಿನಲ್ಲಿ ನಿನ್ನ ಕೀರ್ತಿಯು. ತಾಯಿಯ ಸೇವೆಯನ್ನು ಮಾಡುವ ಬಾಲಕರಿಗೆಲ್ಲರಿಗೂ ಆದರ್ಶಪ್ರಿಯನಾಗಿ ಬಾಳು. ನಿನ್ನ ಈ ಚರಿತೆಯನ್ನು ಕೇಳಿದವರಿಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ, ಅನಿತ ದುರ್ದೋಷಗಳೆಲ್ಲವೂ ಪರಿಹಾರವಾಗಲಿ ಎಂಬುದಾಗಿ ಪರಮೇಶ್ವರನು ಆಶೀರ್ವದಿಸಿದ ಮೇಲೆ ರಾವಣನು ಕರವನ್ನು ಮುಗಿಯುತ್ತಾ ಶಂಕರನಿಗೆ ವಂದಿಸಿ, ಶಂಕರನೇ, ನಿನ್ನ ಕರುಣೆಗಿಂದ ನಾನು ಕೃತಾರ್ಥನಾದಿ